ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಗೈಸ್, ತುಂಬ ಜನ ಹೇರ್ ಫಾಲ್ಗೆ ಏನಾದರೂ ಟಿಪ್ಸ್ ಹೇಳಿ ಮ್ಯಾಮ್, ಯಾವುದಾದ್ರೂ ಆಯಿಲ್ ಹೇಳಿ, ಶಾಂಪು ಹೇಳಿ ಅಂತ ತುಂಬ ಜನ ಕೇಳಿದ್ದೀರಾ. ಹಾಗೆ ಈ ಸಮಸ್ಯೆ ನೀವು ನಮ್ಮ ಡಯಟ್ ಪ್ಲಾನ್ ತೊಗೊಂಡಿರೋ ಪ್ರತಿಯೊಬ್ಬರಿಗೂ ನಿಮಗೆ ಹೇರ್ ಫಾಲ್ ಸಮಸ್ಯೆ ಎಲ್ಲ ಕಡಿಮೆ ಆಗಿದೆ. ಸೊ ಐನೋ, ನೀವೇ ಹೇಳಿದ್ದೀರಾ ಕೂಡ. ಸೊ ಇದು ತುಂಬ ಏರ್ ಫಾಲ್ ಆಗ್ತಾ ಇರುತ್ತಲ್ಲ ಅಂಥವ್ರಿಗೆ, ಏರ್ ಫಾಲ್ ನಾನಾ ಕಾರಣದಿಂದನೂ ಆಗುತ್ತೆ. ಸೊ ಪೊಲ್ಯೂಷನಿಂದ ಕೂಡ ಏರ್ ಫಾಲ್ ಆಗುತ್ತೆ, ಹಾಗೆ ನಮ್ಮ ದೇಹಕ್ಕೆ ಪೋಷಕಾಂಶಗಳು ಸರಿಯಾಗಿ ಸಿಕ್ಕಿಲ್ಲ ಅಂದಾಗಲೂ ಕೂಡ ಏರ್ ಫಾಲ್ ಆಗುತ್ತೆ, ಹಾಗೆ ಪೂರ್ ಬ್ಲಡ್ ಸರ್ಕ್ಯುಲೇಷನಿಂದ ಕೂಡ ಏರ್ ಫಾಲ್ ಆಗುತ್ತೆ, ಹಾಗೆ ನ್ಯೂಟ್ರಿಷನ್ಸ್ ಬಾಡಿಗೆ ಕಡಿಮೆ ಇದ್ದಾಗಲೂ ನಿಮಗೆ ಏರ್ ಫಾಲ್ ಆಗುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಏರ್ ಫಾಲ್ ಆಗುತ್ತೆ. ಸ್ಟ್ರೆಸ್ಸಿಂದ ಕೂಡ ಏರ್ ಫಾಲ್ ಆಗುತ್ತೆ, ತುಂಬ ಯೋಚನೆಗಳು ಮಾಡ್ತಾ ಇರೋದ್ರಿಂದನೂ ಏರ್ ಫಾಲ್ ಆಗುತ್ತೆ. ಹಾಗೆ ನಮ್ಮ ದೇಹಕ್ಕೆ ಬೇಕಾಗಿರೋ ಇಂಪಾರ್ಟೆಂಟ್ ಪ್ರೋಟೀನ್ ಅಂಶ ಕಡಿಮೆ ಆದರೂ ಕೂಡ ಏರ್ ಫಾಲ್ ಆಗುತ್ತೆ. ಗೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲ ಅಂದರೂ ಕೂಡ ನಿಮಗೆ ಏರ್ ಫಾಲ್ ಆಗುತ್ತೆ, ಹಾಗೆ ಎರಿಡಿಟಿಯಿಂದ ಕೂಡ ಏರ್ ಫಾಲ್ ಅನ್ನೋದು ಆಗತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು, ಈ ಪೊಲ್ಯೂಷನ್ ಕೂಡ ಅವಾಯ್ಡ್ ಮಾಡ್ಕೊಬೇಕು ನಾವು ಅಂತ ಹೇಳಿದರೆ, ಆಲ್ಮೋಸ್ಟ್ ಹೆಲ್ತಿ ವೇರಿ ಊಟಗಳು ಫುಡ್ಗಳನ್ನ ತಿನ್ನೋದ್ರಿಂದ ನೀವು ಹೇರ್ ಲಾಸ್ನ ಸರಿ ಮಾಡ್ಕೊಬೋದು. ಆಲ್ಮೋಸ್ಟ್ ನಮ್ಮ VIP ಡಯಟ್ ಪ್ಲಾನ್ ವೀವರ್ಸ್ ಪ್ರತಿಯೊಬ್ಬರು ಏರ್ ಫಾಲ್ನ ಕಡಿಮೆ ಮಾಡ್ಕೊಂಬಿಟ್ಟಿದ್ದಾರೆ, ಕಡಿಮೆ ಅಂದರೆ ಸ್ಟಾಪೇ ಮಾಡ್ಕೊಂಬಿಟ್ಟಿದ್ದಾರೆ, ಯಾಕಂದರೆ ಅವರು ಪ್ರತಿದಿನ ಹೆಲ್ತಿಯಾಗಿರೋ ಫುಡ್ಗಳನ್ನ ತಿಂತಾರೆ. ಅದಕ್ಕೋಸ್ಕರ ತುಂಬಾ ಉದುರೋಗ್ತಾ ಇದೆ ಮೇಡಮ್, ಬಾಣಲಿ ಆಗೋ ರೀತಿ ಆಗೋಗಿದೆ ಅನ್ನೋ ಅಂಥವರು ಈ ಆಯಿಲ್ ಮತ್ತು ಶಾಂಪನ್ನ ಯೂಸ್ ಮಾಡೋದ್ರಿಂದ ಹೇರು ಆ ಬೋರ್ಡ್ ಆಗಿರತ್ತಲ್ಲ, ತುಂಬ ಖಾಲಿ ಖಾಲಿ ಪ್ಲೇಸಸ್ ಇರುತ್ತಲ್ಲ, ಇವಾಗ ತಲೆ ಕೂದಲು ಉದುರೋಗಿ ಒಂದೇ ಒಂದು ಜಾಗದಲ್ಲಿ ಉದುರೋದ್ರೆ ಹೇಗೆ ಕಾಣಿಸುತ್ತೆ, ಆ ರೀತಿ ಆಗಿರೋರಿಗೆ ಈ ಆಯಿಲ್ನ ನೀವು ಬಳಸೋದ್ರಿಂದ ಹೇರ್ ಗ್ರೋತ್ ಆಗತ್ತೆ. ಆದರೆ ಸರಿಯಾಗಿ ಬಳಸಬೇಕು ಅಷ್ಟೇ ನಾನು ಹೇಳೋ ರೀತಿ, ಇಲ್ಲ ಜಸ್ಟ್ ಏರ್ ಉದುರೋದು ಕಡಿಮೆ ಆಗಿ ಹೇರ್ ಚೆನ್ನಾಗಿ ಗ್ರೋ ಆಗಬೇಕು ಮೇಡಮ್, ನಮಗೇನು ಆ ಥರ ಏರ್ ಲಾಸ್ ಆಗಿಲ್ಲ ಪರ್ಟಿಕ್ಯುಲರ್ ಜಾಗಗಳಲ್ಲಿ ತೊಂದರೆ ಇಲ್ಲ ಮೇಡಮ್. ಮತ್ತು ಇದಕ್ಕೆ ಕಾಸ್ಟ್ ಆಗುತ್ತೆ 400 ಸಮಥಿಂಗ್, ಒಂದು 500 ಒಳಗಡೆ ಚಾರ್ಜಸ್ ಆಗುತ್ತೆ 100 ml ಅನ್ಕೊಳ್ತೀನಿ, ಅಷ್ಟೊಂದು ಎಕ್ಸ್ಪೆನ್ಸಿವ್ ನಮ್ಮ ಕೈಲಿ ಖರ್ಚು ಮಾಡೋಕ್ಕಾಗಲ್ಲ ಮೇಡಮ್ ಅಂತ ಹೇಳಿದರು ಕೂಡ ನಿಮಗೆ ನ್ಯಾಚುರಲ್ಲಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಆಯಿಲ್ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ ಅದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಹೇರು ತುಂಬ ದಪ್ಪ ಉದ್ದ ಥಿಕ್ ಕೂಡ ಆಗತ್ತೆ, ಹಾಗೆ ಏರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಸರ್ವಸಾಮಾನ್ಯ ಯಾವುದೇ ಆಯಿಲು ಶಾಂಪು ಚೇಂಜ್ ಮಾಡಿದರೆ ಹೇರ್ ಲಾಸ್ ಆಗೇ ಆಗುತ್ತೆ, ಅದು ಆಗಿ ನಿಮ್ಮ ಬಾಡಿಗೆ ಸೆಟ್ ಆದ ತಕ್ಷಣ ಮತ್ತೆ ಹೇರ್ ಲಾಸ್ ಆಗೋದಿಲ್ಲ. ಹಾಗೆ ಹೇರ್ ಲಾಸ್ ಆಗಬಾರ್ದು ಅಂದರೆ ಅವಾಗವಾಗ ನಮ್ಮ ಕೂದಲಿಗೆ ಹೇರ್ ಪ್ಯಾಕ್ಸ್ಗಳನ್ನ ಹಾಕ್ತಾ ಇರಬೇಕು, ಅದು ನ್ಯಾಚುರಲ್ ಆಗಬೇಕು, ಕೆಮಿಕಲ್ ಎಲ್ಲ ಹಚ್ಚಿದ್ದೀವಿ ಅಂದರೆ ಹೇರ್ ಫಾಲ್ ಆಗೋದು ಖಂಡಿತ. ಹಾಗೆ ಹೇಗೆ ಹಚ್ಚಬೇಕು, ಯಾವ್ಯಾವ ಪ್ಯಾಕ್ಸ್ ಹಾಕಬೇಕು ಅಂತಲೂ ವೀಡಿಯೋಸ್ ಇದೆ, ಡೀಟೇಲ್ ಆಗಿ ನೋಡ್ಕೊಳ್ಳಿ, ಆ ರೀತಿ ಫಾಲೋ ಮಾಡಿ. ಹಾಗೆ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಬೇಕು ಹೇರ್ಸ್ ಅಂದರೆ ಎಸ್ ಮ್ಯಾಮ್ ಅಂತ ಕಮೆಂಟ್ ಮಾಡಿ ನಾನು ಅದ್ರದ್ದು ಪ್ಯಾಕ್ ರೆಡಿ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ, ಅದು ನ್ಯಾಚುರಲ್ ಆಗಿ ಆಗತ್ತೆ, ಶೈನಿ ಆ್ಯಂಡ್ ಸ್ಮೂತ್. ತುಂಬ ಬೋರ್ಡ್ ತಲೆ ಆಗಿಬಿಟ್ಟಿದೆ, ತುಂಬ ಕೂದಲು ಉದುರೋಗ್ಬಿಟ್ಟಿದೆ, ಇನ್ನೇನು ಮಾಡೋಕ್ಕಾಗಲ್ಲ, ಟ್ರೀಟ್ಮೆಂಟ್ ತೊಗೊಬೇಕು ಅನ್ನೋಂಥವ್ರು ಈ ಆಯಿಲ್ನ ಬಳಸಬಹುದು. ಈ ಆಯಿಲ್ನ ಸ್ನಾನಕ್ಕಿಂತ 2 hours ಅಥವಾ 1 hour ಮುಂಚೆ ಬಳಸಬೇಕಾಗತ್ತೆ. ಇದರಲ್ಲೇ ನಿಮಗೆ ನೀವು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಚಿಂತೆ ಬೇಡ, ಇದನ್ನು ಪ್ರೆಸ್ ಮಾಡ್ತಾ ಇದ್ದರೆ ಇದರಲ್ಲೇ ನಿಮಗೆ ರೂಟ್ಸ್ಗೆಲ್ಲ ಆಯಿಲ್ ಇಳಿಯುತ್ತೆ. ನೀಟಾಗಿ ಫ್ರೆಸ್ ಮಾಡಿ ಒತ್ತುಬಿಟ್ಟು ನಿಮ್ಮ ರೂಟ್ಸ್ಗೆ ಆಯಿಲ್ನ ಹಾಕಬೇಕಾಗತ್ತೆ, ಆವಾಗ ರೂಟ್ಸ್ ಎಲ್ಲನೂ ಆಲ್ಮೋಸ್ಟ್ ಓಪನ್ ಆಗುತ್ತೆ, ಆ್ಯಕ್ಟಿವ್ ಆಗುತ್ತೆ, ಹಾಗಾಗಿ ಹೇರ್ ಗ್ರೋತಿಂಗ್ಗೆ ಹೇಗೆ ಹೆಲ್ಪ್ ಆಗುತ್ತೆ. ಇದನ್ನು ಹಚ್ಚಿಬಿಟ್ಟು ನೀವು ಜಸ್ಟ್ 10 minutes ಮಸಾಜ್ ಮಾಡಬೇಕಾಗತ್ತೆ, ಮಸಾಜ್ ಮಾಡಿ ಒಂದು 1/2 hour ಬಿಸಿಲಲ್ಲಿ ಇರಬೇಕಾಗತ್ತೆ, ಎಳೆಯ ಬಿಸಿಲು ಯಾವುದಾದ್ರೂ ಆಯಿತು 9:00 8:00 ಈ ಥರ ಬಿಸಿಲುಗಳಲ್ಲಿ ಇರಬೇಕಾಗತ್ತೆ, ಬಿಸಿಲಲ್ಲಿ ಇದ್ದಷ್ಟು ನಿಮಗೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಎಣ್ಣೆನ. ಇದಾದಮೇಲೆ ಸ್ನಾನಕ್ಕೆ ನೀವು ಯಾವ ಶಾಂಪು ಯೂಸ್ ಮಾಡಬೇಕು ಮೇಡಮ್ ಅಂತೀರಾ, ಸ್ಟ್ರೆಸ್ ಮೀ ಶಾಂಪುನ ಯೂಸ್ ಮಾಡಬೇಕಾಗತ್ತೆ, ಇದು ಬ್ಲಾಕ್ ಕಲರ್ ಶಾಂಪು ಯೂಸ್ ಮಾಡಿ, ವಿತ್ ಕಂಡೀಷನರ್ ಇರೋದಾದರೂ ತೊಗೊಳ್ಳಿ, ಇಲ್ಲ ಕಂಡೀಷನರ್ ಯೂಸ್ ಮಾಡಿದರೆ ನಿಮಗೆ ಹೇರ್ಸ್ ತುಂಬ ಸಾಫ್ಟ್ ಆಗುತ್ತೆ. ಸೊ ಈ ರೀತಿ ನೀವು ವೀಕ್ಲಿ 2x ಅಥವಾ 3x ಕೂಡ ಮಾಡಬಹುದು ಗುಡ್ ರಿಸಲ್ಟ್ಗಾಗಿ. ನೀವು
ಕೂದಲನ್ನ ಇದರ ಮುಖಾಂತರ ಸುಲಭವಾಗಿ ಬೆಳೆಸ್ಕೊಬಹುದು. ನೀವು ಕೂದಲು ಉದರ್ತಾ ಇದೆ ಅನ್ನೋ ಚಿಂತೆ ಬಿಟ್ಟು ಹ್ಯಾಪಿಯಾಗಿ ಕೂಡ ಇರಬಹುದು. ಗೈಸ್, ನಮ್ಮ ವಿಡಿಯೋ ಇಷ್ಟ ಆಗ್ತಾರ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ದಪ್ಪ ಇದ್ದೀರಾ, ಏರ್ ಫಾಲ್ ಕಡಿಮೆ ಮಾಡ್ಕೊಬೇಕು ಅದು ನ್ಯಾಚುರಲ್ ಆಗಿ, ಹಾಗೆ ಹೆಲ್ತ್ ಇಶ್ಯೂಸ್ ಕೂಡ ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಬೇಕು. ನಮ್ಮ ದೇಹಕ್ಕೆ ಎಲ್ಲ ಪೋಷಕಾಂಶಗಳು ಕೂಡ ಸಿಗಬೇಕು. ಹಾಗೆ ಟೈಮ್ ಟು ಟೈಮ್ ತಿಂದುಬಿಟ್ಟು ಕಡಿಮೆ ಮಾಡ್ಕೊಬೇಕು ಅಂತ ಆಸೆ ಇರೋರು ಪ್ರತಿಯೊಬ್ಬರು ಒಬೆಸಿಟಿ, ಹೊಟ್ಟೆ ಸುತ್ತಲಿನ ಬೊಜ್ಜು ಪ್ರತಿಯೊಂದನ್ನು ಸುಲಭವಾಗಿ ನೀವು ಕಡಿಮೆ ಮಾಡ್ಕೊಬಹುದು. ನೋಡಿ, ಇವರು ನನ್ನ ವಿವರ್ ಕವಿತಾ ಅಂತ, ಜಸ್ಟ್ 15 ಡೇಸಲ್ಲೇ 6 ಕೆಜಿ ತೂಕನ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ನ ತಿಳ್ಕೊಂಬರೋಣ ಬನ್ನಿ. ಇದೆಲ್ಲ ಅವರು ಸ್ಟ್ರಿಕ್ಟಾಗಿ ಕರೆಕ್ಟಾಗಿ ನಾನು ಹೇಳೋ ಥರ ಫಾಲೋ ಮಾಡಿರೋದ್ರಿಂದ 15 ದಿನದಲ್ಲಿ 6 ಕೆಜಿ ಇಳಿಸ್ಕೊಂಡ್ಬಿಟ್ಟಿದ್ದಾರೆ. ಅದು ಎಲ್ಲ ತಿನ್ಕೊಂಡು ತಿನ್ಕೊಂಡು. ಹಲೋ, ಹಾಯ್ ಕವಿತಾ, ಹೇಗಿದ್ದೀರಾ? ಆರಾಮಿದ್ದೀರಾ? ನಮ್ ಡಯಟ್ ಪ್ಲಾನ್ ತಗೊಂಡು ಎಷ್ಟ್ ದಿನ ಆಯ್ತು? 15 ಡೇಸ್ ಆಯ್ತಾ? ಎಷ್ಟ್ ವೆಯ್ಟ್ ರೆಡ್ಯೂಸ್ ಆಗಿದ್ದೀರಾ ಕವಿತಾ? 6 ಕೆಜಿ. ಅನ್ಕೊಂಡಿದ್ರಾ 15 ಡೇಸ್ ಅಲ್ಲಿ 6 ಕೆಜಿ ರೆಡ್ಯೂಸ್ ಆಗತ್ತೆ ಅಂತ? ಇಲ್ಲ ಮೇಡಮ್, ಅನ್ಕೊಂಡಿರ್ಲಿಲ್ಲ. ಓಕೆ, ಅನ್ಕೊಂಡಿರ್ಲಿಲ್ವಾ? ಇಲ್ಲ ಮೇಡಮ್. ಇವಾಗ ಏನ್ ಅನಿಸ್ತಾ ಇದೆ ಕವಿತಾ ನಿಮ್ಗೆ? ಇಲ್ಲ ಮಾಡ್ಬೇಕು, ಇನ್ನು 3 ಚಾರ್ಟ್ಸ್ ಇದೆಯಲ್ಲ, ಅದನ್ನ ಸ್ಟ್ರಿಕ್ಟ್ ಆಗಿ ನಾನು ಇದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ದೆ. ಏನು ಚಾರ್ಟ್ ಅಲ್ಲಿ ಕೊಟ್ಟಿದ್ರು ಅದ ಅಷ್ಟು ಫಾಲೋ ಮಾಡಿದೀನಿ, ಹಂಗಾಗಿ ರಿಸಲ್ಟ್ಸ್ ಬಂದಿದೆ ಅಂತ ಅನ್ಕೋತೀನಿ. ನ್ಯಾಚುರಲ್ ಆಗಿ ಪಡ್ಕೊಂಡ್ರೆ ಖುಷಿ ಇದೆಯಾ? ಇದೆ ಮೇಡಮ್. ಓಕೆ, ಏನೆಲ್ಲ ಚೇಂಜಸ್ ಆಗಿದೆ 15 ಡೇಸ್ ಅಲ್ಲಿ? ಮೇಡಮ್, ನನಗೆ ಹೊಟ್ಟೆ ಅಷ್ಟು ಆಗ್ತಾ ಇರ್ಲಿಲ್ಲ, ಗ್ಯಾಸ್ಟ್ರಿಕ್ ತುಂಬಾ, ಏನಾದ್ರೂ ಒಂಚೂರು ತಿಂದ್ರೆ ಎದೆಲ್ಲೇ ಒತ್ತೋದು, ಮತ್ತೆ ಹೊಟ್ಟೆ ಅಷ್ಟು ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಹೊಟ್ಟೆ ಅಷ್ಟು ಆಗ್ತಿರ್ಲಿಲ್ಲ. ಇವಾಗ ಟೈಮ್ ಕರೆಕ್ಟ್ ಆಗಿ ತಿನ್ನಿರ್ಲಿಲ್ಲ ಅಂದ್ರೆ ಹೊಟ್ಟೆ ಅಷ್ಟು ಯಾವಾಗ ತಿಂದ್ರೆ ಸಾಕು ಅನ್ನೋ ತರ ಆಗಿದೆ ಮೇಡಮ್, ಅಷ್ಟು ಹೊಟ್ಟೆ ಅಷ್ಟು ಆಗುತ್ತೆ ಈಗ. ಓಕೆ, ಹೊಟ್ಟೆ ತುಂಬಂಗಿದೆ ಅಲ್ಲ ಫುಡ್ ಎಲ್ಲ? ಇದೆ ಮೇಡಮ್. ಓಕೆ, ಏನ್ ವರ್ಕ್ ಮಾಡೋದು ನೀವು? ನಾನು ಅದೇ ಟೀಚರ್ ಮೇಡಮ್. ಟೀಚರ್? ನೀವು ಟೀಚರ್ ಆಗಿ ಕೂಡ ಡಯಟ್ ನ ಟೈಮ್ ಟು ಟೈಮ್ ಎಲ್ಲಾನು ಮಾಡ್ಕೊಬಹುದಾ? ಏನ್ ಆನ್ಲೈನ್ ಕ್ಲಾಸಸ್ ಅಲ್ವಾ ಮೇಡಮ್, ಮನೆಗಿರೋದ್ರಿಂದ ತೊಂದ್ರೆ ಇಲ್ಲ. ಮನೆಗಿರೋದ್ರಿಂದ ತೊಂದ್ರೆ ಇಲ್ವಾ? ಕ್ಲಾಸ್ ಹೋಗಿದ್ರು ಮಾಡ್ಕೊಂಡು ಕ್ಯಾರಿ ಮಾಡ್ಬೋದಿತ್ತು ಅಲ್ವಾ? ಮಾಡ್ಬೋದಿತ್ತು ಮೇಡಮ್, ಬಾಕ್ಸ್ ಅಲ್ಲಿ ಹಾಕೊಂಡು ಮಾಡ್ಬೋದಿತ್ತು. ಓಕೆ 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 ಕವಿತಾ, ನ್ಯಾಚುರಲ್ ಆಗಿ ಇಷ್ಟು ವೆಯ್ಟ್ ರೆಡ್ಯೂಸ್ ಆಯ್ತು ಅಂತ ಅನಿಸ್ತಾ ನಿಮ್ಗೆ? ಫೀಲ್ ಆಯ್ತಾ? ಹೌದು ಮೇಡಮ್, ಫೀಲ್ ಆಯ್ತು. ನನ್ ನಿಜ ಡೌಟ್ ಇತ್ತು, ನಾನ್ ಯಾವ್ದು ಬೇರೆ ಇನ್ಯಾವ್ದು ತಗೊಂಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದೆ. ನಾನ್ ನೋಡ್ತು ನೋಡಿ ಒಂದ್ ಟೈಮ್ ಮಾಡೋಣ ಅಂತ ಮಾಡಿದೆ, ಪರವಾಗಿಲ್ಲ ಮೇಡಮ್, ವರ್ಕ್ ಆಗಿದೆ. ಓಕೆ, ಗುಡ್ ರಿಸಲ್ಟ್ ಅಲ್ವಾ? ಹೌದು ಮೇಡಮ್. ಓಕೆ, ಬಾಡಿ ಎಲ್ಲ ಲೈಟ್ ವೆಯ್ಟ್ ಆಗಿದ್ಯಾ ಕವಿತಾ? ಹೌದು ಮೇಡಮ್, ಇದೆ ಲೈಟ್ ವೆಯ್ಟ್ ಇದೆ. ಓಕೆ, ನಮ್ ವ್ಯೂವರ್ಸ್ ಏನಾದ್ರೂ ಹೇಳ್ಬೇಕಂದ್ರೆ ಏನ್ ಹೇಳಿಕ್ ಇಷ್ಟ ಪಡ್ತೀರಾ? ಅಲ್ಲ ಮೇಡಮ್, ಆ ಚಾರ್ಟ್ ನ ಕರೆಕ್ಟ್ ಆಗಿ ಅವ್ರ ಟೈಮ್ಸ್ ಅಲ್ಲಿ ನೀವೇನ್ ಚಾರ್ಟ್ ಇಷ್ಟು ಡೇಸ್ ಅಂತ ಕೊಡ್ತೀರಾ ಅಂತ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಜ ಗುಡ್ ರಿಸಲ್ಟ್ ಬರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು, ಬೈ ಬೈ. ನಿಮಗೂ ಇವ್ರ ಥರ ಒಬೆಸಿಟಿ, ಹೊಟ್ಟೆ ಬೊಜ್ಜು, ಎಕ್ಸ್ಟ್ರಾ ಪೋಷನ್ ಬೊಜ್ಜನ್ನೆಲ್ಲನೂ ಕಡಿಮೆ ಮಾಡ್ಕೊಬೇಕು, ಅದು ಎಲ್ಲ ಊಟಗಳನ್ನು ತಿನ್ಕೊಂಡು ಅನ್ನೋ ಆಸೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸುಲಭವಾಗಿ ತೂಕಗಳನ್ನ ಈಸಿಯಾಗಿ ಇಳಿಸ್ಕೊಂಡ್ಬಿಡ್ಬೋದು ನೀವು ಅದು ತಿಂತಾ ತಿಂತಾ.